ಸಭೆಗೋಸ್ಕರ ಸ್ತೋತ್ರ. ಈಗ ನಮ್ಮ ಸಭಾ ಹಿರಿಯರು ಒಂದು ಅನೌನ್ಸ್ಮೆಂಟ್ ಕೊಟ್ರು. ಏನಂತ? ಸ್ತ್ರೀಯರು ಅಥವಾ ಪುರುಷರಾಗಲಿ ಸೀಟ್ಗಳನ್ನ ಆಕ್ಯುಪೈ ಮಾಡ್ಕೊಳ್ಳಿ. ಹೌದಲ್ವಾ? ಕೊಟ್ಟಲ್ವಾ? ಕೊಟ್ಟಿದ್ದಕ್ಕ ನಾವು ಕೇಳಿದ್ದೇವೆ, ಅದನ್ನ ನಾವೇನ್ ಮಾಡಿದೀವಿ, ಮನಸ್ಸಿಗೆ ತಗೊಂಡಿದ್ದೀವಿ. ಆದ್ರೆ ಕಾರ್ಯರೂಪವಾಗಿ ಯಾರು ಮಾಡಿದ್ರು? ಹಾಗಾಗಿ ದಯವಿಟ್ಟು ಅಭ್ಯಾಸ ಮಾಡ್ಕೋಬೇಡಿ. ನಾನೊಂದು ಆಕ್ಟಿವಿಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಎತ್ತಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತೆ ಖಾಲಿ ಇರುವ ಆಸನಗಳನ್ನ ದಯವಿಟ್ಟು ನೀವು ಅದನ್ನ ಏನ್ ಮಾಡ್ಬೇಕು, ಮುಂದೆ ಬಂದು ಕೂತ್ಕೊಳ್ಬೇಕಾದ್ರೆ ಪ್ರೀತಿಪೂರ್ವಕವಾಗಿ ನಿಮ್ಮನ್ನ ಕೇಳ್ಕೊಳ್ತೇನೆ. ದಯವಿಟ್ಟು ಮುಂದೆ ಬರ್ರಿ. ಇಟ್ ಇಸ್ ಅನ್ ಆಕ್ಟಿವಿಟಿ. ಯಾಕಂತಂದ್ರೆ ಸಭಾ ಹಿರಿಯರ ಮಾತನ್ನ ನಾವು ಕೇಳಲೇಬೇಕು ಸಭೆಯಾಗಿ. ದಯವಿಟ್ಟು ಯಾರಾದ್ರೂ ಸ್ವಲ್ಪ ಎತ್ತರ ಇರಬೇಕಂತ ಹಿಂದೆ ಕೂತ್ಕೊಳ್ಳಿ ಕಷ್ಟ ಆಗುತ್ತೆ. ದಯವಿಟ್ಟು ಮುಂದೆ ಬಂದು ಒಂದು ಆಲೋಚನೆಗಳನ್ನ ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ನಾನು ಮುಂದೆ ಬನ್ನಿ. ಇನ್ನು ಮುಂದೆ ಬನ್ನಿ. ಜಾಗ ವೈದ್ಯ ಪರವಾಗಿಲ್ಲ, ಎವರಷ್ಟು ಸ್ವಲ್ಪ ಮುಂದೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಜ್ಞ ಹೋಮಗಳಿಗೆ ಹೆಚ್ಚುವಷ್ಟು ದೇವರು ಇದೇ ರೀತಿಯಲ್ಲಿ ಮೆಚ್ಚುತ್ತಾರೆ. ಯಜ್ಞ ಹೋಮಗಳಿಗೆ ಹೆಚ್ಚುವಂತಿದೆ. ಹಾಗಾಗಿ ಮತ್ತು ನಾವೇನ್ ಮಾತಿಗಳನ್ನ ಕೇಳ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಮತ್ತು ಸಭಾಯಿಗರ ಮಾತನ್ನ ನಾವು ಕೇಳಲೇಬೇಕು ಸಭೆಯಲ್ಲಿ. ಹಾಗಾಗಿ ದೇವರಿಗೆ ಸ್ತೋತ್ರ ಆಗಲಿ, ದೇವರಿಗೆ ಮಹಿಮೆ ಆಗಿದೆ. ಇದನ್ನ ವಿಶೇಷವಾದಂತಹ ರೀತಿಯಲ್ಲಿ ಚೌಧರಿ ಒಂದು ಸಾಕ್ಷಿಯನ್ನ ಕೊಟ್ಟರು. ಏನ ಮನೆಯ ಹೆಸರು? ಅಂಬಿಕಾ. ನೋಡ್ರಿ, ಈ ತರ ಸಾಕ್ಷಿಗಳು ಕೊಡ್ತಾ ಇರ್ಬೇಕಂದ್ರೆ ನನಗೆ ಅಷ್ಟು ಅನುಭವ ಇರಲಿಲ್ಲ. ಏನೋ ಕೊಡ್ತಾರೆ, ಏನೋ ಮಾತಾಡ್ತಾರೆ, ಮುಂದೆ ಬರಬೇಕು, ಏನೋ ಮಾತಾಡ್ತಾರೆ ಅಂತ. ಆದರೆ ಅನುಭವದಿಂದ ಸಾಕ್ಷಿ ಕೊಟ್ಟದನ್ನ ನಾನು ಕೂಡ ಅನುಭವಿಸಿದ್ದೇನೆ. ಹಾಗಾದ್ರೆ ಎಕ್ಸ್ಪೀರಿಯನ್ಸ್. ನಮ್ಮ ಸಹೋದರರು ಲೆಮ್ಮ ಸಹೋದರರು ಇವತ್ತು ಸ್ತೋತ್ರ ಪ್ರಾರ್ಥನೆಯಲ್ಲಿ ಸ್ತೋತ್ರದಲ್ಲಿ ನೆನೆಸ್ಕೊಂಡು ರುಚಿ ನೋಡಿ ಯಹೋವನನ್ನ ತಿಳಿಸ್ಕೊಳ್ಳ್ರಿ. ಹಾಗಾಗಿ ಸಹೋದರಿ ಅಂಬಿಕಾ ಆ ಒಂದು ಕೆಮ್ಮಿನ ವಿಷಯವಾಗಿ ಮಾತಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ದೇವರು ಕಾರ್ಯಗಳನ್ನ ಮಾಡೇ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ನಾನು ಸಭೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದು ಥೀಮ್ ತಗೊಂಡಿದೆ. ಅದರ ಒಂದು ಶೀರ್ಷಿಕೆ ಈ ರೀತಿಯಾಗಿದೆ: ದ ಮ್ಯಾನ್ ಹೂ ವನ್ ಎ ವಾರ್ ವಿತೌಟ್ ಫೈಟಿಂಗ್. ದ ಮ್ಯಾನ್ ಹೂ ವನ್ ಎ ವಾರ್ ವಿತೌಟ್ ಫೈಟಿಂಗ್. ಹಿ ವಾಸ್ ದ ಕಿಂಗ್ ಆಫ್ ಜೂಡಾ. ಹಿಸ್ ನೇಮ್ ವಾಸ್ ಯೆಹೋಷಾಫಾಟ್. ಆತನ ಹೆಸರು ಯೆಹೋಷಾಫಾಟ್ ಎಂಬುದಾಗಿ. ಆತನು ಯುದ್ಧವನ್ನ ಮಾಡಿದರೆ ಯುದ್ಧವನ್ನ ಗೆದ್ದಂತಹ ದೇವರು. ಯಾಕೆಂದ್ರೆ ಯುದ್ಧವು ಯೆಹೋವನದೇ. He did not swing his sword in the battlefield. Though he won the war. ನೋಡ್ರಿ ಎಂತ ಒಂದು ವಿಶೇಷವಾದಂತಹ ಸಂಗತಿ. ಮಾತ್ರೆಗಳನ್ನ ತಗೊಂಡ್ರೆ ಕೆಮ್ಮು ವಾಸಿಯಾಗಿ. ದೇವರು ಸ್ತೋತ್ರ. ನಿಜವಾಗ್ಲೂ ದೇವರು ಸ್ತೋತ್ರ. ನೋಡ್ರಿ ಮಾತ್ರೆಗಳೇ ಕೆಲಸ ಮಾಡಲ್ಲ, ದೇವ್ರಿಗೆ ಒಪ್ಪಿಕೊಟ್ಟಾಗ ಅವನೇನ್ ಮಾಡ್ತಾನೆ ಯೋಚಪಾಠ. ಆ ಯಬೂಸಿಯರು ಅಥವಾ ಸಾರಿ ಅಮೋನಿಯರು ಮತ್ತೆ ಯಬೂಸಿಯರು ಮುಂದೆ ಯುದ್ಧಕ್ಕೆ ಬಂದಾಗ ಹಿ ವಾಸ್ ಎ ಗ್ರೇಟ್ ಕಿಂಗ್. He was having 7.60 lakhs of soldiers. ರಣವೀರರು ಆತನ ಒಂದು ಕೈಯಲ್ಲಿ ಇದ್ದರು. ಆದರೂ ಆತನ ಏನ್ ಮಾಡ್ತಾನಂತ ಹೇಳಿದ್ರೆ ಹೆದರಿ ಯೆಹೋವನನ್ನ ಆತನು ಆಶ್ರಯಿಸಿಕೊಂಡಂತ ರೀತಿ. ಆತನು ತನ್ನ ತೋಳ್ಬಲದ ಮೇಲೆ ಆತನು ಆಶ್ರಯಿಸಿಕೊಂಡಿಲ್ಲ. ಆತನು ತನ್ನ ಸೈನ್ಯದ ಮೇಲೆ ಆಶ್ರಯಿಸಿಕೊಂಡಿಲ್ಲ. ಆತನು ಆ ಮಿಲಿಟರಿ ಸ್ಟ್ರಾಟಜಿಸ್ ಮಾಡಲಿಲ್ಲ. He did not call his generals to make a military plan. Instead of that, he looked at the God. ದೇವರನ್ನ ನೋಡಿದ, ದೇವರ ಮೇಲೆ ಕಣ್ಣಿಲ್ಲ. ದೇವರೇ ನನಗೆ ಸಹಾಯ ಇಲ್ಲ, ನನ್ನ ಬಲ ಏನನ್ನು. ನಾವು ನಿನ್ನನ್ನು ನೋಡ್ತೇವೆ ಸ್ವಾಮಿ, ನಾವು ನಿನ್ನನ್ನು ನೋಡ್ತೇವೆ. ಎಂಥ ಒಂದು ಸಾಕ್ಷಿ! ನನ್ನ ಪ್ರಿಯ ವಿಶ್ವಾಸಿ, ಸಾಕ್ಷಿಗಳನ್ನ ನಾನು ಬಹಳ ಅನುಭವ ತಗೊಂತಿದ್ದೆ. ನಾನು ಕೂಡ ಈ ದಿನ ನನಗೆ ಎಕ್ಸ್ಪೀರಿಯನ್ಸ್ ಆಗಿ ಈ ದಿನ ಕಳೆದ ಕೆಲವು ದಿನಗಳಿಂದ ಬಹಳ ಅನುಭವದಿಂದ ದೇವರನ್ನ ರುಚಿ ನೋಡಿ ಒಂದು ಸಂಗತಿ ನನಗೂ ಕೂಡ ಆಗಿದೆ. ನನ್ನ ಸಾಕ್ಷಿ ಮುಂದಿನ ವಾರ ಹೇಳ್ತೇನೆ, ಈ ವಾರ ಬೇಡ, ಸಮಯ ಇದೆ. ಹಾಗಾಗಿ ಈ ದಿನದ ಒಂದು ಸಂದೇಶ ನಿಮ್ಮ ಬಾಯಿಂದಲೇ ಬರಬೇಕೆಂಬುದಾಗಿ ನನ್ನ ಒಂದು ಅಪೇಕ್ಷೆ. ಹಾಗಾಗಿ ಮೊದಲನೇದಾಗಿ ಜ್ಞಾನೋಕ್ತಿಗಳು 27:17 Proverbs 27:17. ದಯವಿಟ್ಟು ಅದನ್ನ ಯಾರಾದ್ರೂ ಗಟ್ಟಿಯಾಗಿ ಓದಿ. ಕಬ್ಬಿಣವು ಕಬ್ಬಿಣವನ್ನು ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಅರಿತ ಮಾಡುವುದು. ಮತ್ತೆ ಇದರಿಂದ ಏನಾದ್ರೂ ಗೊತ್ತಾಯ್ತಾ? ಥೀಮು
Anybody wants to tell us about the theme? Excellent. Praise God for that. ನೋಡ್ರಿ ಥಿಯೇಟರ್ ಒಂದು ಆಕ್ಟಿವಿಟಿ ಇದೆ. ನಾವು ಬಿ ಎಡ್ ಮಾಡ್ಬೇಕಾದ್ರೆ ಕ್ಲಾಸ್ ನ ಡೆಮೋ ಕ್ಲಾಸ್ ಕೊಡ್ಬೇಕಾದ್ರೆ ನಾವು ಸಬ್ಜೆಕ್ಟ್ ಟಾಪಿಕ್ ಬಗ್ಗೆ ಹೇಳ ಸಬ್ಜೆಕ್ಟ್ ಸೈನ್ಸ್ ಅಂತಿದ್ರು ಈಗ ಟಾಪಿಕ್ ವಾಟರ್ ಅಂತ ಇರುತ್ತೆ. ಆ ವಾಟರ್ ಬಗ್ಗೆ ಕೆಲವು ಹಿಂಟ್ಸ್ ನ ಕೊಡ್ತೀವಿ. ಹಿಂಟ್ಸ್ ನ ಕೊಟ್ಟಾಗ ದಟ್ ಆನ್ಸರ್ ಶುಡ್ ಕಮ್ ಫ್ರಮ್ ದ ಸ್ಟೂಡೆಂಟ್ಸ್. ದೆನ್ ಓನ್ಲಿ ದಟ್ ಕ್ಲಾಸ್ ವಿಲ್ ಬಿ ವಾಟ್ ಇಸ್ ಯೂಸ್. ಹಾಗಾಗಿ ಅದು ಅರ್ಥ ಆಗ್ಬೇಕಾದ್ರೆ ಮಕ್ಕಳಿಂದ ಆ ಒಂದು ಅರ್ಥ ಆಗ್ಬೇಕು. ಈಗ ಹೇಳಿದ್ರು ಸಹೋದರ ಏನಂತ ಫೆಲೋಶಿಪ್. ಹಾಗಾಗಿ ಈ ದಿನ ನಾನು ಅನ್ಯೋನ್ಯತೆ ಬಗ್ಗೆ ಕೆಲವು ಒಬ್ಬಂತೂ ನಾವು ದೇವರ ಸಹಾಯದಿಂದ ಸ್ವಲ್ಪ ಆಲೋಚನೆ ಮಾಡೋಣ. ಮತ್ತೆ ಮುಂದಿನ ಒಂದು ಸಂಗತಿ ಏನಂತ ಅದಕ್ಕೆ ಸಂಬಂಧಪಟ್ಟ ನಾನು ಇನ್ನೊಂದು ಕ್ಲೂ ಕೊಡೋಣ ಅನ್ಕೊಂಡೆ. ಆದ್ರೆ ಈ ಬಹಳ ಸ್ಮಾರ್ಟ್ ಸ್ಟೂಡೆಂಟ್ಸ್ ಬೇಗ ಹೇಳ್ಬಿಟ್ರು. ಇಬ್ರಿಯ ಗ್ರಂಥ 10:25 ನೋಡಿ. ಇಬ್ರಿಯ ಗ್ರಂಥ 10:25 ನೋಡ್ರಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ಏನ್ ಮಾಡ್ತಾರಂದ್ರೆ ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಏನ್ ಮಾಡೋಣ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭಾ ಎಚ್ಚರಿಕೆ ಕೊಟ್ರು. ಎಸ್ ವಿ ಹ್ಯಾವ್ ಟು ಕಮ್ ಅಂಡ್ ಸಿಟ್ ಇನ್ ದ ಫ್ರಂಟ್ ರೋಸ್. ಎಸ್ ಇಟ್ಸ್ ಒಂದು ಇನ್ಸ್ಟ್ರಕ್ಷನ್. ವಿ ಹ್ಯಾವ್ ಟು ಓಬೇ. ಹಾಗೆ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಏನ್ ಮಾಡ್ಬೇಕಂದ್ರೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಲೇಬೇಕು. ಅವ್ರು ಬರಲಿಲ್ವ ಆಗ್ಲಿಲ್ಲ ನೋಡ್ರಿ ಸಹೋದ್ರಿ ಒಂದು ಸಾಕ್ಷಿ ಕೊಟ್ರು ಯಾರು ನಮ್ಮ ಲಕ್ಷ್ಮಿ ಅವರು ಮುಂದೆ ಬಂದು ಮಿಸ್ ಮಾಡಿ ಹೇಳಿದ್ರು ನನ್ನ ಮಗ ಬರ್ತಾರೆ ನಾವು ಓದ್ತಾನೆ ನಮ್ಗೆ ಆಶ್ಚರ್ಯ ಆಯ್ತು ಬರ್ಬೇಕಾಗಿತ್ತಲ್ಲ ಅವ್ರು ಬಂದು ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ ಅಂತ. ಯಾಕಂದ್ರೆ ಮಗ ಬಂದಿದ್ದಾರೆ ತಿರ್ಗಾ ಅಲ್ಲ. ಆದ್ರೆ ಇವರ ದೇವರ ನಡೆಸಿದ್ರೆ ಇನ್ನೂ ವಿಶೇಷವಾದ 40,000 ಪೀಸ್ಗಳನ್ನ ಜೊತೆಯಲ್ಲಿ ಸಾಕ್ಷಿ ಹೇಳಿದೆ. ಏನಂತಂದ್ರೆ ಮಗ ಬಂದಿದ್ದಾನೆ ನಾವು ಅದಕ್ಕೆ ಸಾಕ್ಷಿ ಕೊಡಲೇಬೇಕು. ಯಾಕಂತ ನಾನು ಯಾರು ಮಾತಾಡ್ತಾ ಇದ್ದೀನಿ ಅಂದ್ರೆ ಸಭಾಗಿರಿಯರು ಮತ್ತು ಅದ್ರ ಜೊತೆಗೆ ಇನ್ನೂ ಕೆಲವು ಸಹೋದರರು ಹೋಗಿ ಅವನೇನ್ ಮಾಡುದು ಎಚ್ಚರಿಸಿದ್ರು. ಮನೆಗೆ ಹೋಗಿದ್ರು ಹೋದ್ರಪ್ಪ ಮನೆಗೆ ಬಂದಿದ್ರು ಮನೆಗೆ ಹೋಗಿ ಎಚ್ಚರಿಸಿದ್ರಿಂದ ಏನಾಯ್ತದೆ ಎಚ್ಚರಿಕೆಯನ್ನು ಕೇಳಿ ಈ ದಿನ ನಮ್ಮ ಮಧ್ಯೆ ನಾವು ದೇವರ ಸ್ತೋತ್ರ ಸಲ್ಲಿಸಬೇಕು. ವಿಶೇಷವಾಗಿ ಒಂದು ಆತ್ಮ ಅಥವಾ ಒಂದು ಸಭೆಯ ಮೆಂಬರ್ ಅವರು ತಿರುಗಿ ಬರುವಾಗೆ ಕರ್ತನ ಸಹಾಯ ಮಾಡಿದ್ದಾನೆ. ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಅದ್ಭುತ ಸಂಗತಿಯನ್ನು ನಾವು ಮನೆಗಳನ್ನ ವಿಸಿಟ್ ಮಾಡೋದು ಬಹಳ ಅದ್ಭುತ. ನೋಡ್ರಿ ದಿಸ್ ಇಸ್ ಅನ್ ಟಿಪಿಕಲ್ ಎಕ್ಸಾಂಪಲ್ ದಟ್ ಗಾಡ್ ಹ್ಯಾಸ್ ಲೆಡ್ ಅಸ್. ದೇವರು ವಿಶೇಷವಾಗಿ ನಾವು ಎಚ್ಚರಿಸುವಂತಹ ಒಂದು ಕಾರ್ಯದಲ್ಲಿದ್ದಾಗ ದೇವರು ಸಹಾಯ ಮಾಡ. ಹಾಗಾದ್ರೆ ಅನ್ಯೋನ್ಯತೆ ವಾಟ್ ಇಸ್ ದ ಪರ್ಪಸ್ ಆಫ್ ಫೆಲೋಶಿಪ್. ಈ ಒಂದು ಅನ್ಯೋನ್ಯತೆಯ ಉದ್ದೇಶ ಏನು? ಯಾಕೆ ನಾವು ಸಭೆಯಾಗಿ ಕೊಂಡು ಬರಬೇಕು? ಯಾಕೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು? ಕಬ್ಬಿಣವು ಕಬ್ಬಿಣ ಹೇಗೋ ಹಾಗೆ ಮಿತ್ರನ ಬುದ್ಧಿಯನ್ನ ಹರಿತಗೊಳಿಸಿದನು. ನೋಡ್ರಿ ಆಶ್ಚರ್ಯ. ಕ್ಯಾನ್ ಯು ರೀಡ್ ಇಟ್ ಇನ್ ಇಂಗ್ಲಿಷ್ ಪ್ಲೀಸ್? Iron sharpens iron, and one man sharpens another. See, one man sharpens another. This is the fellowship. ಇದು ಬೇರೆ ಪಂಗಡಗಳಲ್ಲಿ ಬೇರೆ ಬೇರೆ ನಾವು ಕಾಣಿಸೋದು ಸಾಧ್ಯ ಇಲ್ಲ. ಯಾವುದೋ ಒಂದು ಒಂದು ಟ್ರೆಡಿಷನ್ ಬರ್ತಾರೆ ಬೇರೆ ಕಮ್ಯುನಿಟಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರೀತಿಯಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಸ್ಥಿತಿಗೆ ಬಂದು ಅಲ್ಲಿ ಸೇರಿ ಹೋಗ್ತಾರೆ. ಒಂದು ಈ ಫೆಲೋಶಿಪ್ ಈ ಕ್ರಿಶ್ಚಿಯನ್ ಫೆಲೋಶಿಪ್ ಯಾಕೆ ಎಂಬುದಾಗಿ ಆಲೋಚನೆ ಮಾಡೋದಾದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಫೆಲೋಶಿಪ್ ಎಂಬುದಾಗಿ ಆಲೋಚನೆ ಮಾಡೋದಾದ್ರೆ ನೋಡ್ರಿ ದ ಬಿಲೀವರ್ ಈಸ್ ಎನ್ಕರೇಜ್ ಅಂಡ್ ಗ್ರೋಸ್ ಇನ್ ಕ್ರೈಸ್ಟ್. ವಾಟ್ ಈಸ್ ದ ಪರ್ಪಸ್? ಯಾವ ಒಂದು ಉದ್ದೇಶ ಅಂತ ಹೇಳಿದ್ರೆ ವಿಶ್ವಾಸಿ ಸಭೆಗೆ ಬಂದಾಗ ಏನಾಗುತ್ತಂದ್ರೆ ಪ್ರೋತ್ಸಾಹಿಸಲ್ಪಡ್ತಾನೆ. ಯಾರಲ್ಲಿ? ಕ್ರಿಸ್ತನಲ್ಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರು ನಾವು ಅನೇಕದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೇವೆ, ದುಃಖದಲ್ಲಿರ್ತೇವೆ, ಭಯಂಕರವಾದಂತಹ ಸ್ಥಿತಿಯನ್ನು ಆಗೋಗ್ತಾ ಇರ್ತೇವೆ, ಭಯಂಕರವಾದಂತಹ ಅವಮಾನದಲ್ಲಿರ್ತೇವೆ. ಅನುಷ್ಠೆ ಮಾಡಿ ಸಭೆಯಾಗಿ ಕೆಲವರು ರೂಢಿಯಾಗಿ ಬಿಟ್ಟಿರೋದ್ರಿಂದ ಅವರು ಬರದೇ ಇರೋದ್ರಿಂದ ಅವ್ರು ಏನ್ ಮಾಡ್ರಿ ಎಚ್ಚರಿಸಿ ಎಚ್ಚರಿಸಿ. ಯಾಕಂತ ಹೇಳಿದ್ರೆ ಸುಮ್ಮನೆ ಅದೊಂದು ಸಂಪ್ರದಾಯದ ಟ್ರೆಡಿಷನ್ ಅಲ್ಲ ಸುಮ್ಮನೆ ಬಂದಿ ಚರ್ಚೆಗೆ ಅಂತ ಯಾಕೆ ಎಂಬುದಾಗ ಆಲೋಚನೆ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಸಿಗ್ತದೆ.
Please turn your Bibles to Romans chapter 1, verse 11 and 12. Roma ಪುಸ್ತಕಕ್ಕೆ ಬಂದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಚನವನ್ನು ದಯವಿಟ್ಟು ನಿಮಗೆ ಪಾರಮಾರ್ಥಿಕ ಒಳವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ನೋಡ್ರಿ ಪೌಲಂತಾನೆ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ ಯಾರು ನೋಡಬೇಕೆಂದು ಅಪೇಕ್ಷಿಸ್ತಾ ಇದ್ದೇನೆ ನನ್ನಿಂದ ನಿಮಗೆ ಇಟ್ಸ್ ಮ್ಯೂಚುವಲ್ ಬೆನಿಫಿಟ್ ನನ್ನಿಂದ ನಿಮಗೆ ಏನಾದರೂ ಸಿಕ್ಕೋದು ನಿಮ್ಮಿಂದ ನನಗೇನಾಗುತ್ತೆ ಧೈರ್ಯ ಸಿಗ್ತದೆ ಯಾಕೆಂದ್ರೆ ಕಬ್ಬಿಣವನ್ನು ಹೇಗೆ ಅರಿತಗೊಳಿಸುತ್ತದೋ ಮಿತ್ರನ ಬುದ್ಧಿಯನ್ನು ಹಾಗೆ ಅರಿತಗೊಳಿಸುವನು ನನ್ನ ಪ್ರಿಯ ವಿಶ್ವಾಸಿ ದೇವರ ಸಭೆಯಲ್ಲಿ ನೀನು ಸೇರಿದೆ ಬಂದೆ ಹೋದ್ರೆ ದೇವರ ಅನಿವಾರ್ಯತೆ ಯು ವಿಲ್ ಬಿ ಬ್ಯಾಕ್ ಸ್ಲೈಡಿಂಗ್ ನೀನು ಹಿಂಜಾರುವುದಕ್ಕೆ ಕಾರಣ ಆಗ್ತದೆ ನೀನು ಹಿಂದೆ ಹೋಗೋದಕ್ಕೆ ಕಾರಣ ಆಗ್ತದೆ ನೋಡ್ರಿ ಡಿಸ್ಕವರಿ ಚಾನೆಲ್ ಅಲ್ಲಿ ನಾನು ಈ ಹುಲಿ ಮತ್ತೆ ಸಿಂಹಗಳು ಮತ್ತೆ ಇವು ಹೆಂಗೆ ಬೇಟೆ ಆಗ್ತವೆ ಅಂತ ಚಟರ್ಜಿಗಳನ್ನ ನಾನು ಆಲೋಚನೆ ಮಾಡ್ತಿದ್ದಾಗ ಆ ಗುಂಪಲ್ಲಿ ಇದ್ದಾಗ ಅವು ಅಟ್ಯಾಕ್ ಮಾಡಲ್ಲ ಜಸ್ಟ್ ಹೋಗಿ ಅದನ್ನ ಚದರ್ಸ್ತಾರೆ ಈಗ ಜಿಂಕೆಗಳು ಅಥವಾ ಕಾಡೆಮೆಗಳು ಏನೋ ಹೋಗ್ತಿದ್ದಂತ ಸಮಯದಲ್ಲಿ ಸಿಂಹ ಏನ್ ಮಾಡುತ್ತೆ ಹೋಗಿ ಒಂದು ದೋರ ಕಿರ್ಚಿಸ್ತದೆ ಕಿರ್ಚಿದ ತಕ್ಷಣ ಏನಾಗುತ್ತೆ ಚದುರ ಹೋಗ್ತವೆ ಚದುರಾದಾಗ ಅದು ಕಾಣ್ತದೆ ಯಾವ್ದು ಸಿಂಗಲ್ ಆಗಿರುತ್ತೆ ಯಾವ್ದು ಜೋಡಿ ಜೋಡಿ ಆಗಿರುತ್ತೆ ಅನ್ನೋದನ್ನ ಪ್ಲಾನ್ ಮಾಡುತ್ತೆ ಮಾಡಿದ್ಮೇಲೆ ಇನ್ನೊಂದು ಚಟರ್ಜಿ ಇದೆ ಆ ಗುಂಪಿನಲ್ಲಿ ಯಾವ್ದು ಕುಂಟತಾ ಇರ್ತದೋ ಯಾವ್ದು ಗಾಯ ಆಗಿರುತ್ತೋ ಯಾವ್ದಕ್ಕೆ ಕಾಯಿಲೆ ಇರುತ್ತೋ ಅದನ್ನ ಇಮಿಡಿಯೇಟ್ ಆಗಿ ಇಟ್ ವಿಲ್ ಅಟ್ಯಾಕ್ ದಟ್ ಈಸ್ ದ ಚಟರ್ಜಿ ಆಫ್ ಹಂಟಿ ಸೈತಾನನ ಹಾಗೆ ಒಂಟಿಯಾಗಿದ್ದಾಗ ಸಭೆ ಬಂದೆ ಇದ್ದಾಗ ಅನೇಕ ಆಲೋಚನೆಗಳು ನಿನ್ನಲ್ಲಿ ಬರ್ತವೆ ನನ್ನಲ್ಲಿ ಬರ್ತದೆ ಒಂಟಿಯಾಗಿರ್ಬೋದು ಸಹೋದರ ಸ್ನೇಹ ಇದೆ ಇರೋದು ಆಗ ಸೈತಾನ ಏನ್ ಮಾಡ್ತಾನೆ ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡ್ತಾನೆ ನಾವು ಆರಾಧ ಮೊದಲನೇ ದಿನದಲ್ಲಿ ಬಂದು ಕರ್ತನನ್ನು ಆರಾಧಿಸಿ ದೇವ ಜನರ ಜೊತೆ ಆ ಅನ್ಯೋನ್ಯತೆಯಲ್ಲಿದ್ದಾಗ ದೇವರ ವಾಕ್ಯವನ್ನ ಕೇಳಿದಾಗ ನಾವು ಹಿಂಜಾರುವುದಕ್ಕೆ ಸಾಧ್ಯವೇ ಇಲ್ಲ ನಾವು ಸದರಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ದೇವರ ವಾಕ್ಯ ನನ್ನನ್ನು ಎಚ್ಚರಿಸ್ತಾ ಇರ್ತದೆ ಈ ಒಂದು ಅನ್ಯೋನ್ಯತೆಯಿಂದ ನನ್ನ ಪ್ರಿಯ ಸಹೋದರ ಸಹೋದರರೇ ಈ ದಿನ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸಿದ್ರೆ ನಾನು ನಿಮ್ಮಿಂದ ಧೈರ್ಯಗೊಳ್ಳುವುದಕ್ಕೋಸ್ಕರ ಎಷ್ಟೋದರೆ ನೋಡ್ತೀವಿ ನಿನ್ನೆ ನಮ್ಮ ಸ್ಕೂಲ್ನಲ್ಲಿ ದೊಡ್ಡದಾದಂತಹ ಒಂದು ಗಲಾಟೆ ಆಯಿತು ವಿಡಿಯೋಗಳನ್ನ ತಂದ್ರು ಕ್ಯಾಮ್ರಾದವ್ರು ಬಂದ್ರು ಮೀಡಿಯಾದವ್ರು ಬಂದ್ರು ಇವತ್ತೇನೋ ನನ್ಗೆ ಯಾರು ಕೂಡ ಸಹಾಯ ಇರಲಿಲ್ಲ ಅಂತ ಯಾಕಂದ್ರೆ ಶಾಲೆಯ ರಜಾ ಇತ್ತು ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯ ಯಾರು ವಾಜಪೇಯಿ ಪ್ರಧಾನಮಂತ್ರಿಗಳು ತೀರೋಗಿದ್ರು ಅವತ್ತು ಅವತ್ತು ಶಾಲೆ ರಜಾ ಇತ್ತು ಅಂತ ಒಂದು ಸಮಯದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋದು ರೈತ ತಂದು ವಿತ್ ಮೀಡಿಯಾ ಬಂದು ಮಾತಾಡಿದಾಗ ನಾನು ಇಷ್ಟೇ ಪ್ರಾರ್ಥನೆ ಮಾಡಿದೆ ದೇವರೇ ಯಾರಿಗ ಅನ್ನಿಸುತ್ತೆ ನೀ ನನ್ನ ನಡೆಸು ಅಂತ ಒಂದು ಪ್ರಾರ್ಥನೆ ಮಾಡಿ ಕೆಲವು ಕನ್ಫ್ಯೂಷನ್ ಆಯ್ತಲ್ಲಿ ಆದ್ರೆ ಆ ಧೈರ್ಯದಿಂದ ನಾನು ಮುಂದೆ ಹೋಗಿ ಮಾತಾಡಿದಾಗ ಆ ದೇವರು ಅಲ್ಲಿ ಏನ್ ಮಾಡ್ದ ಅಂದ್ರೆ ಆ ಸೀನ್ನೆ ಉಲ್ಟಾ ಅವರು ಸ್ಕೂಲ್ ಬಗ್ಗೆ ವಿರುದ್ಧವಾಗಿ ಬಂದವರು ಸ್ಕೂಲ್ ಬಗ್ಗೆ ಅನೇಕ ವಿಷಯಗಳನ್ನ ತಿಳ್ಕೊಂಡು ಸರ್ ನೀವಿಂತವ್ರ ಅವ್ರ ಪೇರೆಂಟ್ಸ್ ಬಂದವರು ನಮ್ಮ ಬಗ್ಗೆ ಒಳ್ಳೆ ಸಾಕ್ಷಿ ಕೊಡ್ರು ಹಾಗಾಗಿ ಕಷ್ಟದಲ್ಲಿ ಇದ್ದದನ್ನ ಏನ್ ಮಾಡ್ತಾನಂತೆ ದೇವರು ಪರಿವರ್ತನೆ ದೇವರಿಗೆ ಸ್ತೋತ್ರ ಹಾಗಾಗಿ ಆ ಯೋಚನೆ ಪಾಠನ ಅದೇ ಆಗುತ್ತೆ ಅವನು ಏನು ಕತ್ತಿತ್ತ ಯುದ್ಧ ಮಾಡಲಿಲ್ಲ ದೇವರೇ ನಮ್ಮ ಬಲ ಇಲ್ಲ ಸ್ವಾಮಿ ನನ್ನ ಕಣ್ಣುಗಳು ನಿನ್ನೇ ತೋರ್ತವೆ ಅಂತ ಹೇಳಿದಾಗ ಆ ಅಮೂಲ್ಯರು ಮತ್ತು ಮೋಹಾಪ್ಯರ ಮನಸ್ಸಿನಲ್ಲಿ ಹೊಂಚು ಹಾಕುವವರನ್ನ ದೇವರು ತಂದು ಅವರನ್ನೇ ಕನ್ಫ್ಯೂಸ್ ಮಾಡಿ ಅವರವರೇ ಹೊಡೆದಾಡಿ ಅವರವರೇ ಕತ್ತೋಗ್ತಾರೆ ಯುದ್ಧ ಮಾಡದೇನೆ ಯುದ್ಧವು ನಮ್ಮದಲ್ಲ ದೇವರು ಯುದ್ಧವು ನಮ್ಮದಲ್ಲ ದೇವರು ದ ಪ್ರಯಾರಿಟಿ ನನ್ನ ಪ್ರಿಯ ಸಹೋದರ ಸಹೋದರೇ ಈಗ ವಿಶೇಷವಾಗಿ ದ ಪರ್ಪಸ್ ಆಫ್ ದ ಫೆಲೋಶಿಪ್ ಇಸ್ ದಟ್ ದಿ ಬಿಲೀವರ್ ಇಸ್ ಎಂಕರೇಜ್ಡ್ ಅಂಡ್ ಗ್ರೋಸ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಬೆಳೆಯುವುದಕ್ಕೋಸ್ಕರ ನನ್ನ ಒಂದು ಈ ಒಂದು ಅನ್ಯೋನ್ಯತೆ ಬಹಳ ಮುಖ್ಯ ಒಂದು ಸಭೆಗೆ ಹೋಗ್ತಾ ಇದ್ದೆ ನಾನು ಆ ಸಭೆಯಲ್ಲಿ ಹೋಗಿದ್ದಾಗ ಆರಾಧನೆ ಆಗೋದು ಬೋಧನಾ ಕೂಟ ಆಗೋದು ಹಿಂದಕ್ಕೆ ತಿಳ್ಕೊಂಡ್ರೆ ಒಬ್ರು ಇಂಟರ್ನಲ್ಲಿ ಬಂದು ಕೂಟ ಆಗೋದು
ಈ ಆವಿ ಆರಂಭದ ಅನುಭವ ಅನುಭವ ಕೂಡ ನಾನು ಯಾವ ಸಮಯಕ್ಕೆ ಹೇಳಲ್ಲ ಬೇಡ. What is the use of coming to the church? ಯಾರು ಬರ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ಬರ್ತಾ ಇದ್ದೀವಿ? ಒಬ್ರನ್ನೊಬ್ರು ಮಾತಾಡ್ತಾನೆ ಹೋದ್ರೆ, ಒಬ್ರನ್ನೊಬ್ರು ಬಾರನ ಹೊರದೇ ಹೋದ್ರೆ ಅದೆಂತ ಸಭೆ? ಯಾವ ಇದಕ್ಕೆ ನೀವು ಸೇರ್ತಾ ಇದ್ದೀರಿ? ಯಾವ ಕಾರಣಕ್ಕೋಸ್ಕರ ಸಭೆಯಾಗಿ ಬರ್ತಾ ಇದ್ದೀರಿ? ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರ ಬರ್ತಾ ಇದ್ದೇವೆ? ನನ್ನ ಪ್ರಿಯ ವಿಶ್ವಾಸಕ್ಕೆ ಸಭೆಯಾಗಿ ಇಲ್ಲಿ ಕ್ರಿಸ್ತನ ತಲೆಯಾಗಿದ್ದಾನೆ. ಈ ಸಭೆಗೆ ಯಾರು ತಲೆ? ಕ್ರಿಸ್ತನು. ಕ್ರಿಸ್ತನು ಹೇಳಿದಂತ ಆಲೋಚನೆಗಳನ್ನ ನಾವು ಒಬ್ರಿಗೊಬ್ರು ಹಂಚ್ಕೊಳ್ತೇವೆ ಅಂದ್ರೆ ಅದೊಂದು ಫ್ಯಾಮಿಲಿನಲ್ಲ, ಅದೊಂದು ಸಭೆನೂ ಅಲ್ಲ. ಹಾಗಾಗಿ ದ ಸೆಕೆಂಡ್ ಪರ್ಪಸ್ ಏನಂತ ಹೇಳಿದ್ರೆ ವಿಶೇಷವಾಗಿ ದ ವರ್ಲ್ಡ್ ಕಮ್ಸ್ ಟು ನೋ ದ ಜೀಸಸ್ ವಾಸ್ ಸೆಂಟ್ ಬೈ ಗಾಡ್. ದ ಪರ್ಪಸ್ ಆಫ್ ಫೆಲೋಶಿಪ್ ಏನಂತ ಹೇಳಿದ್ರೆ ನಾವು ಅನ್ಯೋನ್ಯತೆಯಲ್ಲಿ ಇದ್ದಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂದಾಗಿ. ನಮ್ಮಲ್ಲೇ ಅನ್ಯೋನ್ಯತೆ ಇದ್ರೆ ಬೇರೆಯವರಿಗೆ ನೋಡ್ತಾರೆ. ನಮ್ಮಲ್ಲೇ ಒಂದೇ ಒಂದು ಭಾವನೆ ಇದೆ ಹೋದ್ರೆ ಬೇರೆಯವರೇನ ಅರ್ಥ ಮಾಡ್ಕೊಂತಾರೆ. ಸೊ ದ ಸೆಕೆಂಡ್ ಪರ್ಪಸ್ ಆಫ್ ಫೆಲೋಶಿಪ್ ಇಸ್ ದಟ್ ದ ವರ್ಲ್ಡ್ ಕಮ್ಸ್ ಟು ನೋ ದಟ್ ಜೀಸಸ್ ವಾಸ್ ಸೆಂಟ್ ಬೈ ಗಾಡ್. ಆಲೋಚನೆ ಮಾಡಿ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಚನ ಮತ್ತು 23ನೇ ವಚನ. ಜಾನ್ ಚಾಪ್ಟರ್ 17 ವರ್ಸ್ 22 ವರ್ಸ್ 23. ನೋಡಿ ಅಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ 17ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿರಲಾಗಿ ಅವರ ಐಕ್ಯವು ಪೂರ್ಣ ಚಿತ್ತೆಯೇ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ಹೇಳಿದ. ನನ್ನ ಪ್ರಿಯ ವಿಶ್ವಾಸಿ, ನಮ್ಮಲ್ಲಿ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ಲೋಕಕ್ಕೆ ನಾವು ಏನೇ ಹೇಳುದು ಪ್ರಯೋಜನ ಇಲ್ಲ. If there is no fellowship, you cannot proclaim Jesus as God. ಆಗದೆ ಇಲ್ಲ, ಚಾನ್ಸಸ್ ಇಲ್ಲ. ವಿ ಆರ್ ಪ್ರಿಪೇರ್ಡ್. ನಾವು ಮೋಸ ಮಾಡ್ತಾ ನಮ್ಮ ಕಾಲನ್ನು ಕಳಿಸ್ತೇವೆ. ಹಾಗಾಗಿ ದ ಪರ್ಪಸ್ ಆಫ್ ದ ಫೆಲೋಶಿಪ್ ಇಸ್ ದಟ್ ದ ವರ್ಲ್ಡ್ ಕಮ್ಸ್ ಟು ನೋ ದ ಜೀಸಸ್ ವಾಸ್ ಸೆಂಟ್ ಆಫ್ ಗಾಡ್. ಮತ್ತೆ ನೋಡಿ, ಎರಡು ಪರ್ಪಸ್ನ ನಾವು ಆಲೋಚನೆ ಮಾಡಿ, ಇನ್ನೂ ತುಂಬಾ ಇದೆ ಆದ್ರೆ ಸಮಯ ಇಲ್ಲದೆ ಇರೋದ್ರಾಗಿ ಎರಡು ಪರ್ಪಸ್ನ ಮಾತ್ರ ನಾವು ಆಲೋಚನೆ ಮಾಡಿದ್ವಿ. ನೆಕ್ಸ್ಟ್ ದ ಕಂಡೀಷನ್ಸ್ ಆಫ್ ಫೆಲೋಶಿಪ್. ಕಂಡೀಷನ್ಸ್ ಅಂತ ಹೇಳಿದ್ರೆ ಈ ಅನ್ಯೋನ್ಯತೆ ಆಗಿರುವುದಕ್ಕೆ ಷರತ್ತುಗಳಿದೆ. ಕೆಲವು ಕಡೆ ಆಗಿರ್ತಾರೆ ಆಫರ್ ನಿಮಗೆ ಸಿಗುತ್ತೆ ಆಗಿರುತ್ತೆ ಹಿಂಗೆ ಸಿಗುತ್ತೆ, ಬಟ್ ಕಂಡೀಷನ್ ಅಪ್ಲೈ. ಕಂಡೀಷನ್ ಏನ್ ಕಂಡೀಷನ್ಸ್? ಮೂಲಭೂತವಾದಂತ ಅಥವಾ ಬುನಾದಿ ಆಗಿರುವಂತ ಈ ಒಂದು ಅನ್ಯೋನ್ಯತೆಗೆ ಅಡಿಪಾಯ ಯಾವುದು? ವಾಟ್ ಈಸ್ ದ ಕಂಡೀಷನ್ಸ್ ಆಫ್ ಫೆಲೋಶಿಪ್? ಮೊದಲನೇದಾಗಿ ಎ ಬೇಸಿಕ್ ಕಮಿಟ್ಮೆಂಟ್ ಟು ಒನ್ ಅನದರ್. ವಾಟ್ ಈಸ್ ದಟ್ ಬೇಸಿಕ್ ಎಂಬುದಾಗಿ ಆಲೋಚನೆ ಮಾಡೋದಂದ್ರೆ ಈ ಒಂದು ಬದ್ಧತೆ. ನಮ್ಮ ಒಂದು ಬದ್ಧತೆ ಏನಾಗಿರ್ಬೇಕಂದ್ರೆ ಒಬ್ಬರನ್ನೊಬ್ಬರು ಬಗ್ಗೆ ನಮ್ಗೆ ಏನಿರ್ಬೇಕಂದ್ರೆ ಕಮಿಟ್ಮೆಂಟ್ ಅಂದ್ರೆ ಏನ್ ಹೇಳ್ತೀರಿ? ಆ ಒಂದು ಒಡಂಬಡಿಕೆ ಇರ್ಬೇಕು, ಆ ಒಂದು ಬದ್ಧತೆ ಇರ್ಬೇಕು. ಬೇಸಿಕ್ ಕಮಿಟ್ಮೆಂಟ್ ಟು ಒನ್ ಅನದರ್. ಪ್ಲೀಸ್ ಟರ್ನ್ ಯುವರ್ ಬೈಬಲ್ ಟು ರೋಮನ್ಸ್ ಚಾಪ್ಟರ್ 12 ವರ್ಸ್ 10. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ. ಕ್ರಿಸ್ತ ಸಹೋದರರು ಅಣ್ಣ ಸಂಬಂಧಿಯರೆಂದು ಒಬ್ಬರನ್ನೊಬ್ಬರು ಇಚ್ಛಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ. 9ನೇ ವಚನದಿಂದ ಓದ್ತೀನಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೆಚ್ಚಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಇಟ್ಟುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ಸಂಬಂಧಿಯರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಸಿ, the basic commitment to one another is be devoted to one another in brotherly love, honor one another above yourselves. ಅಲ್ಲಷ್ಟೇ ಮಾಡಿ, ಒಬ್ಬರನ್ನೊಬ್ಬರು ನಾವು ಏನ್ ಮಾಡ್ಬೇಕಂದ್ರೆ ಪ್ರೀತಿ ಇರ್ಬೇಕು. ಅದೆಂತ ಪ್ರೀತಿ ಅಂದ್ರೆ ನಿಷ್ಕಪಟವಾದಂತಹ ಪ್ರೀತಿ. ನಿಷ್ಕಪಟವಾದಂತಹ ಪ್ರೀತಿ ಅಂದ್ರೆ ಕಪಟಕ್ಕೆ ಆಪೋಸಿಟ್ ಏನು? ನಿಷ್ಕಪಟ ಅಥವಾ ಯಥಾರ್ಥ. ಯಥಾರ್ಥವಾದಂತಹ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು. ಆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂತ ಒಂದು
ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮಾತಾಡ್ತಾ ಹೋಗ್ತೀನಿ ಅಂದ್ರೂ ಮುಖ ತೆರೆಸ್ಕೊಂಡು ಹೋದ್ರೆ ಅದು ಅನ್ಯೋನ್ಯತೆ. ನಾವು ಹೋಗಿ ಅವ್ರ ಜೊತೆ ಅನ್ಯೋನ್ಯವಾಗಿ ಇರ್ಬೇಕೆಂಬುದಾಗಿ ಮನಸ್ಸು ಮಾಡಿದ್ರು ಕೂಡ ಬೇರೆಯವರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಅದು ಅನ್ಯೋನ್ಯತೆ ಇಲ್ಲ. ನಾನು ಬಂದಾಗ ನೀವು ಮಾತಾಡಿಸ್ಬೇಕು, ನಗಬೇಕು, ಶೇಕ್ ಮಾಡ್ಬೇಕು, ದಟ್ ಈಸ್ ಫೆಲೋಶಿಪ್. ಆದ್ರೆ ಆ ಪ್ರೀತಿ ಹೇಗಿರ್ಬೇಕಂದ್ರೆ ಸ್ನೇಹಿತವಾಗಿ ಹೃದಯದಲ್ಲಿ ಒಂದು ಬಾಯ ತೊಂದರೆ ಏನಾದ್ರೂ ಇದ್ರೆ ಆ ಪ್ರೀತಿ ಪ್ರೀತಿ ಅಲ್ಲ, ಅದು ಅನ್ಯೋನ್ಯತೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅನ್ಯೋನ್ಯತೆ ಹುಟ್ಟೋದಕ್ಕೂ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಜೊತೆ ಇರ್ತೀನಿ ಇರ್ತೀನಿ ಅಂತ ಈಗ ನಮ್ಮ ಸಭಾ ಇರುತ್ತೆ ನಾವು ಇರ್ತೀವಿ ಏನ್ ಮಾಡಿದ್ರೆ ಇರ್ತೀವಿ ಹೆಂಗಾದ್ರೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆ ಮಾತನ್ನ ಕೇಳ್ತವ್ರೆ ಏನ್ ಪ್ರಶ್ನೆ? ನಾವು ಸಪೋರ್ಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ವಾಟ್ ಆರ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ದಟ್ ವಾಸ್ ಗಿವನ್ ಬೈ ಗಾಡ್ ಆರ್ ಬೈ ದ ಎಲ್ಡರ್ಸ್. ವಿ ಹ್ಯಾವ್ ಟು ಲಿಸನ್. ದಟ್ ಈಸ್ ಅವರ್ ವಾಟ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಹಾಗಾಗಿ ನನ್ನ ಪ್ರಿಯ ಸುಶ್ವಾರ್ಗೆ ಈಗ ನಾವು ಒಬ್ಬರನ್ನೊಬ್ಬರನ್ನ ಹೇಗೆ ಪ್ರೀತಿ ಮಾಡಬೇಕು? ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಬಿ ಡಿವೋಟೆಡ್ ಟು ಒನ್ ಅನದರ್. ದಿಸ್ ಈಸ್ ದ ಕಂಡೀಷನ್. This is the condition. And the second condition is that walking in the light is the most important thing. ಬೆಳಕಿನಲ್ಲಿ ನಾವು ನಡೆಯಬೇಕು. ಅನ್ಯೋನ್ಯತೆ ಇದ್ರೆ, ಅನ್ಯೋನ್ಯತೆ ಬೇಕು ಅಂದ್ರೆ ನಾವಿಬ್ರು ಏನು ನಡೀಬೇಕು? ಹಾ, ಕತ್ತಲಲ್ಲಿ ಇರುವಂತದ್ದೇ ಹೋಗಿ ಅನ್ಯೋನ್ಯತೆ ಆಗುವಂತ ಸತ್ಯವೇದ ಯಾವತ್ತೂ ಹೇಳ. ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅವ್ರ ಜೊತೆ ಹೋಗ್ತೂ ಕಳ್ರಿ, ಅವ್ರ ಜೊತೆನೆ ಇರ್ರಿ, ಅವ್ರ ಜೊತೆನೆ ಎಲ್ಲ ಮಾಡ್ರಿ. ಕತ್ತಲೆಗೂ ಬೆಳಕಿಗೂ ಐಕ್ಯವೇದು, ಸೈತಾನನಿಗೂ ಕ್ರಿಸ್ತನಿಗೂ ಒಡನಾಟವೇದು, ವಿಗ್ರಹಗಳಿಗೂ ದೇವರ ಮಂದಿರಕ್ಕೂ ಏನ್ ಸಂಬಂಧ? ನನ್ನ ಪ್ರಿಯ ವಿಶ್ವಾಸಿ, ಆದಿಯಲ್ಲೇ ದೇವರು ಎಲ್ಲರೂ ಸಪರೇಟ್ ಮಾಡ್ದ, ಬೆಳಕನ್ನ ಕತ್ತಲೆಯನ್ನ ಬೇರೆ ಬೇರೆ ಮಾಡ್ದ. ಹೌದೌದು, ನೀರನ್ನ ಮತ್ತೆ ಒಣ ನೆಲವನ್ನ ಬೇರೆ ಬೇರೆ ಮಾಡ್ದ. ಐಗುಪ್ತ ದೇಶದಲ್ಲಿದ್ದಾಗ ಇಸ್ರಾಯೇಲರು ಪರವನ್ನ ಬೆಳಿಗ್ಗೆ ಹೋದಾಗ ಮೋಶೆ ಆರೋನ್ ಹೋಗಿ ಕೇಳ್ತಾರೆ, ಅಪ್ಪ ಪರವ ನಾವು ದೇವ್ರನ್ನ ಆರಾಧನೆ ಮಾಡ್ಬೇಕು, ನಾವು ಸ್ವಲ್ಪ ದೂರ ಹೋಗಿ ದೇವ್ರನ್ನ ಆರಾಧನೆ ಮಾಡ್ತೀವಿ ಅಂತ ಹೇಳಿದಾಗ ಏನಂತ ಪರವ? ಬೇಡ ಬೇಡ ಬೇಡ, ಇಲ್ಲೇ ಮಾಡ್ರಿ. ಎಲ್ಲಿ? ಐಗುಪ್ತದಲ್ಲೇ ಮಾಡ್ರಿ. ಐಗುಪ್ತದಲ್ಲಿ ಮಾಡಕ್ಕಾಗಲ್ಲ. ಐಗುಪ್ತ ಯಾವ್ದು ಸಮವಾಗಿದೆ? ಪಾಪಕ್ಕೆ ಸಮವಾಗಿದೆ. ನೀವು ಪಾಪದಲ್ಲಿ ಇಟ್ಕೊಂಡು ಆರಾಧನೆ ಎಲ್ಲಿ ಮಾಡ್ತೀವಿ? ಯಾರನ್ನ ಆರಾಧಿಸ್ತಾ ಇದ್ರಿ? ಕತ್ತಲಲ್ಲಿದ್ದು ದೇವರನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಇದನ್ನ ನಮ್ಮ ಶ್ರೇಷ್ಠವಾದಂತಹದ್ದೇ ನಮ್ಮ ಒಂದು ಆಲೋಚನೆ. ವಾಕಿಂಗ್ ಇನ್ ದ ಲೈಟ್ ನೋಡ್ರಿ. ಮೊನ್ನೆ ನಾನು ಯಾವುದೋ ಕುಕ್ಕಲ್ಲಿ ಹೋಗ್ತಾ ಇದ್ದೆ, ಅನೇಕ ನಾವು ಹೇಳ್ತೀವಿ ಇದು ಬಹಳ ಸ್ವಲ್ಪ ಕಷ್ಟವಾಗಿದೆ. ಈ ಗಂಡಸರಿಗೆ ಒಂದೊಂದ್ಸರಿ ಆಸೆ ಬಂದ್ಬಿಡುತ್ತೆ, ಮೋಸ್ಟ್ಲಿ ಲಸ್ ಅಂದ್ಬಿಡುತ್ತೆ. ಈ ಲಸ್ ಬಂದಾಗ ನಮಗ್ ನಾವೇ ತಗೊಳ್ಳೋದು ಬೇಡ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ಆ ಒಂದು ಶೋಧನೆಗಳು ಬರ್ತವೆ. ಬಂದಾಗ ಅವನೊಂದು ಸೀಕ್ರೆಟ್ ಹೇಳಿದ್ರು, ಕರೆಕ್ಟ್, ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ನಿನಗೆ ಬೇರೆ ಹೆಣ್ಣಿನ ಮೇಲೆ ಮೋಹಿಸುವಂತ ಒಂದು ಮನಸ್ಸು ಬಂದಾಗ ಅದನ್ನ ತಗೊಂಡೋಗಿ ನಿನ್ನ ಹೆಂಡತಿಗೆ ಹೇಳು ಅಂತ ಹೇಳ್ತಾ. ಅರ್ಥ ಆಯ್ತಾ ನಾನು ಹೇಳಿದ್ದು? ನಿನ್ ಮನಸ್ಸಲ್ಲಿ ಬಂದಿದೆ ಆ ಶೋಧನೆ, ಬೇರೆ ಹೆಣ್ಣಿನ ಮೇಲೆ ಮೋಹ ಮಾಡುವಂಥದ್ದನ್ನ ಬಂದಾಗ ನೀನೇ ಒತ್ತಡ ಬೇಡ ಅದನ್ನ ಇಟ್ಕೊಂಡು. ಯು ಹ್ಯಾವ್ ಟು ಚೇಂಜ್ ಯುವರ್ ಥಾಟ್, ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಥಾಟ್ ಟು ಯುವರ್ ವೈಫ್. If she is a believer, ಅವಳು ಹಾಗೆ ಏನಾದ್ರು ದೇವರ ಮಗಳಾಗಿದ್ರೆ ಈ ಒಂದು ಸುದ್ದಿಯನ್ನು ಅವಳಿಗೋಗಿ ಹೇಳು. ಹೇಳ್ತೀವಾ? ಹೇಳ್ತೀವಾ? ವಾಕಿಂಗ್ ಇನ್ ದ ಲೈಟ್ ಹೇಳ್ರಿ. ಬಿಡ್ತಾಳ ಅವಳು ದುಡ್ಡು ಇಟ್ಕೊಂಡು ಯಾಕಂದ್ ಬರ್ತಾರೆ? ಅಷ್ಟೇ ಶೋಧನೆಯಿಂದ ತಪ್ಪಿಸ್ಕೊಂಡು ದೇವ್ರನ್ನ ಫಸ್ಟ್ ಪ್ರಯಾರಿಟಿ ಕೊಡಿ, ಎರಡನೇದಾಗಿ ಮಾಡ್ರಿ. ಮತ್ತೆ ವಿಶೇಷವಾದಂತಹ ರೀತಿಯಲ್ಲಿ ವಾಕಿಂಗ್ ಇನ್ ದ ಲೈಟ್ ಇನ್ ಸೆನ್ಸ್ ಆಫ್ ಫೆಲೋಶಿಪ್ embraces the need to be open. What do you mean by open? Mujju mare illade muktavagi. Not only open, it should be honest. Pramanikate ullavaragirbeku maatravade bari honest maatlaagibadu. It should be a truthful. Alli ondu satyamsha irbeku nodri with one another. I will repeat the sentence. A fellowship embraces the need to be open, honest and truthful with one another. My goodness, is it possible to do that? And they say we are walking in the light. How can it be? Take it, Sadhya.
ನಾನು ಬೆಳೆಸುತ್ತಿದ್ದೀನಿ. ಮನಸ್ಸಿನಲ್ಲಿ ಶೋಧನೆಗಳು ಬಂದಾಗ ಅದಕ್ಕೆ ಒಳಗಾಗದಾದಂತ ಒಂದು ವೆಪನ್ ನಿಮ್ಗೆ ಕೊಟ್ಟಿದ್ದೀನಿ. ನೋಡ್ರಿ, ವಿಶೇಷವಾಗಿ ಕನ್ಫೆಸಿಂಗ್ ಅವರ್ ಓನ್ ಸೆನ್ಸ್ ಟು ಅದರ್ಸ್